Hey there. Subscribe to my channel. And also press this bell icon. So you never miss any new update. Subscribe to my channel. ಇದಿರದ ಹೆಡ್ಲೈನ್ ಸ್ವಂತ ಮನೆ ನಮ್ಮ ಹಕ್ಕು ಸಂತ್ರಸ್ತರ ಹೋರಾಟ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಸರ್ವಚೇತನ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಪತ್ರಿಕೆಗೋಷ್ಠಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನಗರದ ಮಹಿಳಾ ಕಾಲೇಜಿನಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ನಡೆಯಿತು ನಗರದ ಕಲಾ ಮಂದಿರದಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯ ಅರಿವು ಕಾರ್ಯಕ್ರಮ ಜರುಗಿತು ಶಂಕರೇಗೌಡ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ಮತದಾನದ ಬಗ್ಗೆ ಜನಜಾಗೃತಿ ನಡೆಯಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ವತಿಯಿಂದ ಉಚಿತ ಕಾನೂನು ಸೇವಾ ಕಾರ್ಯಕ್ರಮ ಜರುಗಿತು ಹೆಮ್ಮಿಗೆ ಗ್ರಾಮದಲ್ಲಿ ಮಾರಕಾಸ್ತ್ರಗಳಿಂದ ಜಮೀನಿನ ವಿಚಾರದಲ್ಲಿ ಗಲಾಟೆ ಮದ್ದೂರು ತಾಲೂಕು ಗೆಜ್ಜಲಕೆರೆ ಗ್ರಾಮದಲ್ಲಿ ಪ್ರತಿಭಟನೆ ಜರುಗಿತು ಹೆಮ್ಮಿಗೆ ಗ್ರಾಮದಲ್ಲಿ ಜಮೀನಿನ ವಿಚಾರದಲ್ಲಿ ಗಲಾಟೆ ಹೆಮ್ಮಿಗೆ ಗ್ರಾಮದಲ್ಲಿ ಅಮಾನುಷ ಕೃತ್ಯ ನಡೆದಿದ್ದು ಶಂಕರ್ ಎಂಬುವರಿಗೆ ಕೈ ಮತ್ತು ರಾಡ್ ಬಳಸಿ ಹೊಡೆದು ಹಾನಿ ಮಾಡಲಾಗಿದೆ ಜಮೀನಿನ ವಿಚಾರದಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ ಹೌದು ಸರ್ ಸ್ಪಾಟಿಂದ ನಾನೇ ಕರ್ಕೊಂಡ್ಬಂದೆ ಅಲ್ಲಿ ನಾನು ನೋಡಿದಾಗ ಸರ್ ಒಬ್ಬರು ರಾಡಲ್ಲಿ ಹೊಡೆದ್ರು ಇನ್ನೊಬ್ಬರು ಮುಚ್ಚೇನೋ ಎತ್ಕೊಂಡಿದ್ರು ಇವ್ರು ನೋಡೋಕೆ ಹೋದೆ ನಾನು ಆಮೇಲೆ ಗಲಾಟೆ ಆಗ್ತಾ ಇದ್ದಲ್ಲ ಅಂದ್ಬಿಟ್ಟು ಇವ್ರಿಗೆ ಹಿಂಗಾಗೈತೆ ಅಂತ ಇಲ್ಲಿ ಕರ್ಕೊಂಡ್ಬಂದೆ ಅವರೊಂದು ಹತ್ತು ಹದಿನೈದು ಜನ ಇದ್ರು ಸರ್ ಅವರು ಎಲ್ಲ ಅಟ್ಯಾಕ್ ಮಾಡಿದ್ದವರು ಇಲ್ಲ ಇಲ್ಲ ಕರ್ಕೊಂಡ್ಬಂದು ನಾವು ಎಮ್ ಗೆ ಗ್ರಾಮದವರು ನಾನು ನಮ್ಮ ಜಮೀನಲ್ಲಿ ಕೆಲಸ ಮಾಡಿಸ್ತಾ ಇದ್ದೆ ಈ ನಿನ್ನೆ ಕಬ್ಬು ಕಡಿಸಿದ್ದೆ ನಾನು ನನ್ನ ಜಾಡೆಲ್ಲನ ಹೋಗ್ಬಿಟ್ಟು ಗಾಡಿ ಹೋಗೋ ದಾರಿನ ಎಲ್ಲನ ಅಗಿಸ್ಬಿಟ್ಟು ನೀರು ಕಟ್ಬಿಟ್ಟಿದ್ರು ಇವತ್ತು ನಾನು ಜೆ ಸಿ ಬಿ ತಗೊಂಡೋಗಿ ಮುಚ್ಚಿಸ್ತಾ ಇದ್ದೆ ಎಲ್ಲ ಹಸ ಮಾಡಿಸ್ತಾ ಇದ್ದೆ ಆಗ ಬಂದು ಒಂದು 25 ಜನ ಆದಷ್ಟು ಇವರು ಅಟ್ಯಾಕ್ ಮಾಡಿದ್ರು ನನ್ನ ಮೇಲೆ ನಾವೊಂದು 6-7 ಜನ ಇದ್ವಿ ಕೆಲಸಕಾರರು ನಮ್ಮ ಹುಡುಗರುಗಳೆಲ್ಲ ಇದ್ದು ಕೆಲಸ ಮಾಡಿಸ್ತಾ ಇದ್ರು ಆಳುಗಳಿದ್ರು ಮತ್ತೆ ಅವರು ಎಲ್ಲ ಊತ್ಕೊಬಿಟ್ರು ಅವ್ರಿಗೆ ಅವ್ರಿಗೆ ಹೊಡಿ ಸ್ಟಾರ್ಟ್ ಮಾಡಿಬಿಟ್ರು ಹ್ಞೂ ಓಡೋದ್ರು ಅವ್ರನ್ನು ಕೂಡ ಹಾಕೊಂಡು ಹೋಗ್ತಾರೆ ಅಂತ ಇನ್ನು ಗಾಡಿ ಪಡೆಯಲ್ಲ ಹಿಡ್ಕೊಂಡು ಅವ್ರನ್ನ ನಾನು ನನ್ನ ಮಗ ಚಿಕ್ಕವನು ಒಂದು 6-7 ವರ್ಷ ಒಂದು 16 ವರ್ಷ 17 ವರ್ಷದ ಎಲ್ಲ ಅಲ್ಲೇ ಇದ್ವಿ ಆಗ ಲಾಂಗು ಮುಚ್ಕೊಳ್ಳೋ ಇವು ರ್ಯಾಡ್ ಎಲ್ಲ ತುಂಬ ನನಗೆ ರ್ಯಾಡು ತೊಗೊಬಂದರು ಇದರಲ್ಲಿ ಹೊಡೆದ್ರು ಅಷ್ಟಲ್ಲಿ ನನಗೆ ಮೋರ್ಚೆ ಹೋಗ್ಬಿಟ್ಟೆ ನಾನು ಬಿದ್ದೋಗ್ಬಿಟ್ಟೆ ಕೆಳಗಡೆ ಆಗ ನಾನು ಮಾಡಿದ್ರು ನಮ್ಮ ಹುಡುಗ ಒಬ್ಬ ಗೋರ್ಕಂದು ಎತ್ಕೊಬಿಡ್ಬೋದು ಹಾಸ್ಪಿಟ್ಲಿಗೆ ಶಿವು ಅಂತ ಹೊಡೆದವ್ರೆ ಕೈ ಬಾಯಲ್ಲೆಲ್ಲ ಹೊಡೆದವ್ರೆ ಇಟ್ಕೊಂಡು ಕಾರಣ ಏನೂ ಇಲ್ಲ ಅದು ಜಮೀನು ಅವರು ಬೇರೆಯವ್ರಿಗೆ ಮಾರಿದ್ರು ಹಿಂದೆ ಸುಮಾರು ಒಂದು 8-9 ವರ್ಷದ ಒಂದು 15 ವರ್ಷದಿಂದ ಮಾರಿದ್ರು ಆ ಜಮೀನನ್ನ ನಾವು ತೊಗೊಂಡಿದ್ವಿ ಬೇರೆಯವ್ರ ಹತ್ರ ತೊಗೊಂಡಿದ್ವಿ ಚನ್ನೇಗೌಡ ಅಂತ ಕೋಲ್ಕರ್ ಅಂತ ಇವ್ರ ಹತ್ರ ನಾವು ತೊಗೊಂಡಿದ್ವಿ ಇವರು ನಮಗೆ ಬರಬೇಕಿದ್ವು ಅಂತೇಳಿ ಅಕ್ರಮವಾಗಿ ನುಗ್ಗಿ ಇವತ್ತು ನಮ್ಮ ಮೇಲೆ ದಂಧೆ ಮಾಡಿದ್ರು ನಾವು ಒಳಗಡೆ ಹೋದಾಗ ನಮ್ಮ ಮೇಲೆ ದಂಧೆ ಮಾಡಿದ್ರು ನಿನ್ನೆ ಎಲ್ಲ ನೀರಾಯಿಸಿ ಇದನ್ನ ಜಾಡ ಕಬ್ಬು ಕಡಿದಂಗೆ ಲಿಟಿಕೇಶನ್ ಇರಲಿಲ್ಲ ನನ್ನ ಹೆಸರಲ್ಲಿ ಕರೆಕ್ಟಾಗೈತೆ ನಮ್ಮ ತಾಯಿ ಹೆಸರಲ್ಲೈತೆ ಜಮೀನು ನಮ್ಮ ತಾಯಿ ಹೆಸರಲ್ಲಿ ಇರೋದನ್ನ ನಾವು ಕರೆಕ್ಟಾಗಿದ್ದೀವಿ ಕರೆಕ್ಟಾಗೈತೆ ಏನು ಲಿಟಿಕೇಶನ್ ಏನಿಲ್ಲ ಅವರು ಎಮ್ ಗೆ ಗ್ರಾಮದವ್ರೆ ಏನು ರಿಲೇಷನ್ಸ್ ಏನಿಲ್ಲ ಅವ್ರು ನಮಗೆ ಯಾವುದೇ ಥರದ ರಿಲೇಷನ್ ಹ್ಞೂ ಮರಿ ಅವಾಗಿನ್ನ ಜಿತ್ ಸಾಧಿಸ್ತಾ ಇದ್ರು ನಮ್ಮ ಮೇಲೆ ಭಾಳ ವರ್ಷದಿಂದನು ನಮ್ಮನ್ನ ಮರ್ಡರ್ ಮಾಡೋ ಪ್ಲ್ಯಾನಲ್ಲೂ ಇದ್ರು ಅವರು 3-4 ಬಾರಿ ಅಟ್ಯಾಕ್ ಮಾಡಿ ಇದು ನಾನು ತಪ್ಪಿಸ್ಕೊಂಡಿದ್ದಂಥದ್ದು ಐತೆ ರವಿ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗಲೂ ಕಂಪ್ಲೇಂಟ್ ಕೊಟ್ಟಿದ್ದೆ ನಿನ್ನೆನೂ ಅವ್ರು ಪೊಲೀಸ್ನವ್ರು ಬೆಳಗ್ಗೆನೂ ಬಂದು ಹೋದರು ನಮ್ಮ ಕೆಲಸ ಮಾಡಿಸ್ತಾ ಇರಬೇಕಾದ್ರೆ ಬಂದು ಹೋದರು ಪೊಲೀಸ್ನವರು ಅವರು ಯಾವುದೇ ಥರದ ಸೀರಿಯಸ್ನೆಸ್ಸಾಗಿ ನನಗೆ ಇದು ಮಾಡಿಲ್ಲ ಬಂದು ಅವ್ರನ್ನ ಕರೆಸಿ ಅಲ್ಲಿಗೆ ಜಮೀನ್ ಹತ್ರ ನಾವು ಜಮೀನೇನು ನಿಮ್ಮ ದಾಖಲಾತಿ ಕೊಡಿ ನಮ್ಮದೇನು ಕೊಡಿ ತಿಳಿಯೋ ನಾವೆಲ್ಲ ದಾಖಲಾತಿ ಕೊಟ್ಟಿದ್ದೀವಿ ಅವ್ರ ದಾಖಲಾತಿ ಏನೂ ತಂದಿಲ್ಲ
ಹೀಗೆ ಮಾಡೋರು ಅಷ್ಟೆ. ಕೃತ್ಯ ಮಾಡೋದೆ ಅಟ್ಯಾಚ್ ಏನಿಲ್ಲ. ಅವ್ರದ್ದು ನನ್ನ ತಮ್ಮ ಒಬ್ಬರು ತೀರ್ಕೊಂಡ್ರು, ಆ ಹುಡುಗಿ ಮದುವೆ ಆಗಿದ್ರು ಅವರು. ಅವ್ರಿಗೆಲ್ಲ ನಾವು ಕೋರ್ಟಲ್ಲೆಲ್ಲ ಕ್ಲಿಯರ್ ಆಗಿ ಅವ್ರಿಗೆ ನಮ್ಗೆ ಯಾವುದೇ ಥರ ತಂಟೆ ಇರಲಿಲ್ಲ. ಏನೋ ಕೃತ್ಯವಾಗಿ ಎತ್ತು ಕಟ್ಕೊಂಡು ಬಂದಿರತಕ್ಕಂಥದ್ದು ಇದು ಅವ್ರಿಗೆ ನಮಗೆ ಯಾವುದೇ ರೀತಿ ಅದು. ಹಿಂದೆ ಕಬ್ಬಿಗೆ ಬೆಂಕಿ ಇಟ್ಟು ನನ್ನ ಜಮೀನೆಲ್ಲ ಕಬ್ಬಿಗೆ ಬೇಯಿಸಿದ್ರು, ಕ್ಲಿಯರ್ ಇತ್ತು. ಆದರೂ ಕಬ್ಬಿಗೆ ಬೆಂಕಿ ಇಟ್ಟಿದಾಗ ಅವ್ರ ಮೇಲೆ ಕೇಸ್ ಮಾಡಿದ್ದೆ ನಾನು. ನಾ ಯಾಕೆ ಬೆಂಕಿ ಇಟ್ಟಿಗೆ ಸಿಗಾಕೊಂಡಿದ್ರು ಅವರು, ಆ ಕೇಸನ್ನ ವಾಪಸ್ ತಗೋ ಅಂತ ಬೆದರಿಕೆ ಹಾಕ್ತಾ ಇರೋದು. ನಿನ್ನೊಂದು ಜಮೀನು ಅವ್ರದ್ದು ಅಗ್ರಿಮೆಂಟ್ ಇತ್ತು ನನ್ನ ಹೆಸರಲ್ಲಿ, ಅದನ್ನು ವಾಪಸ್ ತಗೋದಿದ್ರೆ ಈಗ ನಿಮ್ಮನ್ನ ಈ ಗದ್ದೆ ಉಳ್ತೀವಿ ಅಂತೇಳಿ ಇವತ್ತು ನನ್ನ ಅಟ್ಯಾಕ್ ಮಾಡಿರೋದು. ಎಲ್ಲರೂ ನಿನ್ನ ಬಿಡೋಲ್ಲ, ನಾವೆಲ್ಲರೂ ಹೊಡೆದಾಕ್ತೀವಿ ಅಂತ ಈಗ ಒಂದು ಅವರ ಇವತ್ತು ಅದೇನೇ ಪ್ಲ್ಯಾನಲ್ಲಿ ನಾನು ಅಲ್ಲೇನೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಬಂದು ಮಾಡಿರೋದು. ಹೇಳ್ತೀನಿ, ರವಿ ಅಂತ ಒಬ್ಬ, ಒಬ್ಬರು ಪಾಪು ಅಂತ ಒಬ್ಬ, ಪಾಪು ಅಂತ ಕರೀತಾರೆ ಅವನ ಅಡ್ಡ ಹೆಸರು, ಹಿಮ್ಗೆ ಗ್ರಾಮದವರು. ಪಾಪು ಅಂತ ಒಬ್ಬ, ಲೇಡೀಸ್ ಇಬ್ಬರು ಇದ್ದರು, ಅವರು ಹೊಡೆದ್ರು ಲೇಡೀಸ್ ಅವರು. ಅವಳು ಒಂದು 20 ಜನ, ಮತ್ತು ಪುಟ್ಟಸ್ವಾಮಿ ಅಂತ ಒಬ್ಬ ಇದ್ದ, ನಾಗ ಅಂತ ಒಬ್ಬ ಇದ್ದ, ಅವ್ರು ಅಂತಂದಿರೋನೆ ಸುಮಾರು. ನಾನು ಅಷ್ಟರಲ್ಲಿ ಇದಾಗೋಯ್ತು, ಇದು ಮಾಡಿಕೊಂಡು ಎಲ್ಲರೂ ಅಟ್ಯಾಕ್ ಮಾಡಿದಾಗ ನನಗೆ ಜಪ್ನ ಇಟ್ಕೊಳಕ್ಕಾಗಲಿಲ್ಲ. ಪುಷ್ಪ ಅಂತ ಲೇಡೀಸು, ದೇವಮ್ಮ ಅಂತ, ಅವ್ರ ಮಗ ಒಬ್ಬ ಯತಿ ಅಂತ ಒಬ್ಬ, ಮಹೇಶ ಅಂತಾರೆ, ಯತಿ ಮಹೇಶ ಅಂತಾರೆ, ಇವರೆಲ್ಲ ಸೇರಿ ಕೃತ್ಯ ಮಾಡಿದ್ದು ಇವತ್ತು ಅಷ್ಟೆ. ನಮ್ಮ ಸ್ನೇಹಿತರುಗಳು, ನಮ್ಮ ಸ್ನೇಹಿತರುಗಳು ಇಲ್ಲಿಂದ ಬಂದು ಕೂತಿದ್ದವರು, ಅವ್ರನ್ನು ಕೂಡ ಹಾಕೊಂಡು ಎತ್ಕೊಂಡು ನಮಗೆ ರೌಡಿಗಳು ಮಾಡೋಕ್ಕೆ ಬಂದಿದ್ದೀರ ಹಂಗೆ ಹಿಂಗೆ ಅಂತ ಅವ್ರಿಗೂ ಹೊಡೆದು, ಅವ್ರನ್ನ ಕೂಡ ಹಾಕೊಂಡವ್ರೆ. ನಾನು ಈಗ ಗಾಡಿಗಳನ್ನು ಅವ್ರವ್ರಾಗ ಎತ್ತಿ ಹಾಕಿ ಪೊಲೀಸ್ ನಾನು ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೆ, ನಮಗೆ ಈ ಥರ ಒಬ್ಬ ಬೆದರಿಕೆ ಇದೆ ಅಂತೇಳಿ. ಸ್ವಂತ ಮನೆ ನಮ್ಮ ಹಕ್ಕು ಸಂತ್ರಸ್ತರ ಹೋರಾಟ ಸಮಿತಿ ಇವರ ವತಿಯಿಂದ ಕಾಲಮಿತಿಯೊಳಗಾಗಿ ನಿವೇಶನ ರಹಿತ ಸಮಸ್ಯೆಯನ್ನು ಬಗೆಹರಿಸಲು ಪತ್ರಿಕಾಗೋಷ್ಠಿ ನೆರವೇರಿತು. ಸ್ವಂತ ಮನೆ ನಮ್ಮ ಹಕ್ಕು ಸಂತ್ರಸ್ತರ ಹೋರಾಟ ಸಮಿತಿಯವರು ಪತ್ರಿಕಾಗೋಷ್ಠಿ ನಡೆಸಿದರು. ಜಿಲ್ಲೆಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುರುತಿಸಿರುವ ಮತ್ತು ಮೀಸಲಿರುವ ಸರ್ಕಾರಿ ಭೂಮಿಯನ್ನು ಆಶ್ರಯ ನಿವೇಶನ ರಹಿತರಿಗೆ ವಿತರಿಸಲು ಕಾಲಮಿತಿಯೊಳಗೆ ಕ್ರಮ ಕೈಗೊಳ್ಳಬೇಕು. ಸರ್ಕಾರಿ ಭೂಮಿ ಇಲ್ಲದ ಕಡೆ ಮಾರುಕಟ್ಟೆಯ ದರಕ್ಕೆ ಅನ್ವಯವಾಗುವಂತೆ ಪರಿಷ್ಕೃತ ದರ ನಿಗದಿಗೊಳಿಸಿ ಖರೀದಿಸಲು ಕ್ರಮ ಕೈಗೊಳ್ಳಬೇಕು. ಈ ವಿಷಯಗಳ ಬಗ್ಗೆ ಜಾರಿಗೆ ಒತ್ತಾಯಿಸಿ ಇದೇ ಜನವರಿ 26ರಂದು ಮಂಡ್ಯ ನಗರದಲ್ಲಿ ಪ್ರತಿಭಟನಾ ಧರಣಿಯು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬೂದನೂರು ಗ್ರಾಮ ಪಂಚಾಯಿತಿಯ ಬಿಕೆ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಅವರ ಏನು ನಿಗದಿಪಡಿಸಿದ ಎಕರೆಗೆ 27 ಲಕ್ಷ ಹಣ ಕೊಡ್ತೀವಿ ನಾವು, ಖರೀದಿ ಮಾಡಿ ಮನೆಗಳನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಭೂಮಿ ಬೆಲೆ 1 ಕೋಟಿ ಮೇಲೆ ಹೊರಟೋಗಿದೆ. ಸರ್ಕಾರ ಹೇಳ್ತಕ್ಕಂಥ 27 ಲಕ್ಷ ರೂಪಾಯಿಂದ ಯಾರಿಗೂ ಮನೆ ಕಟ್ಕೊಳಕ್ ಆಗೋದಿಲ್ಲ. ಮತ್ತು ಜೊತೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಫಲಾನುಭವಿಗಳು 75% ಒಂದಿಗೆ ಅಂದರೆ ಮನೆಯ ವೆಚ್ಚ 4 ಲಕ್ಷ ರೂಪಾಯಿ ಇದ್ರೆ ಅದರಲ್ಲಿ 2 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಅವ್ರು ಕೊಡಬೇಕು ಅಂತ ಹೇಳ್ತಾರೆ. 2 ಲಕ್ಷ ರೂಪಾಯಿನ ಕೊಟ್ಟು ಅವ್ರು ಮನೆಯನ್ನು ತಗೊಳ್ಳೋ ಸ್ಥಿತಿ ಇದ್ದರೆ ಸರ್ಕಾರ ಹತ್ರ ಹೋಗಿ ಇವತ್ತು ಮನೆ ಬೇಕು ಅಂತ ಕೇಳ ಬರ್ತಿದ್ದು ಖಂಡಿತ ಬರ್ತಿರಲಿಲ್ಲ. ಹಾಗಾಗಿ ಒಂದು ಕಡೆ ಅಧಿಕಾರಿಗಳು ಬದ್ಧತೆಯಿಂದ ಕೆಲಸ ಮಾಡ್ತಿಲ್ಲ, ಮತ್ತು ಜನಪ್ರತಿನಿಧಿಗಳು ಕೂಡ ಏನಂತಂದರೆ ಈ ವಿಚಾರದಲ್ಲಿ ಯಾವುದೇ ಆಸಕ್ತಿ ಇರೋ ತೋರ್ತಿಲ್ಲ. ಇವತ್ತು ಮಂಡ್ಯ ನಗರ ಒಂದರಲ್ಲಿ ಸುಮಾರು 8,000 ಜನ ಬಾಡಿಗೆ ಮನೆಗಳು ವಾಸ ಮಾಡ್ತಿದ್ದಾರೆ. ನಾವು ಕೊಳಚೆ ಪ್ರದೇಶಗಳನ್ನು ಬಿಟ್ಟು ಹೇಳ್ತಿರ್ತಕ್ಕಂಥದ್ದು, ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ಸರ್ವೆ ಕೂಡ ಆಗಿದೆ, ಇಡೀ ಜಿಲ್ಲೆಯಲ್ಲಿ 38,000 ಜನ ಅಧಿಕೃತವಾಗಿ ಮನೆಗಳಿಗೋಸ್ಕರ ಅರ್ಜಿ ಹಾಕಿರ್ತಕ್ಕಂಥವ್ರು ಇದ್ದಾರೆ. ಸೊ ಇವ್ರಿಗೆ ಮನೆಗಳನ್ನ ಕೊಡಿಸೋ ವಿಚಾರದಲ್ಲಿ ಕಳೆದ 3 ವರ್ಷಗಳಿಂದ ನಾವು ಏನೆಲ್ಲ ಪ್ರಯತ್ನಗಳು ಮಾಡಿದ್ರು ಕೂಡ ಅಧಿಕಾರಿಗಳು ಸಭೆಗೆ ಭರವಸೆಗೆ ಮಾತ್ರ ಸೀಮಿತರಾಗಿದ್ದಾರೆ. ಇದ್ರ ಜೊತೆಗೆ ಸರ್ಕಾರ ಇನ್ನೊಂದು ಹೇಳಿತು, ಸರ್ಕಾರಿ ಭೂಮಿಗಳ ಮನೆ ಕಟ್ಕೊಂಡಿರ್ತಕ್ಕಂಥವ್ರಿಗೆ 94C ಮತ್ತು 94C ನಾವು ಹಕ್ಕುಪತ್ರವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ತನಕ ನಾವು ನೋಡ್ತೀವಿ, ಮಂಡ್ಯ ನಗರದಲ್ಲಿ ಉದಾಹರಣೆ ತಗೊಳ್ಳೋದಾದ್ರೆ ಒಬ್ರಿಗೂ ಹಕ್ಕುಪತ್ರ ಕೊಟ್ಟಿಲ್ಲ. ಅವರು ಒಂದಲ್ಲ 2 ಸಾರಿ ಅರ್ಜಿ ಹಾಕಿಸ್ಕೊಂಡ್ರು, ಪ್ರತಿಯೊಬ್ಬರು ಕೂಡ ಅರ್ಜಿ ಶುಲ್ಕ 70 ರೂಪಾಯಿ ಕಟ್ಸ್ಕೊಂಡ್ರು. ಮಂಡ್ಯ ಸಿಟಿನಲ್ಲಿ 1,336 ಅರ್ಜಿಗಳನ್ನ ಸಲ್ಲಿಕೆ ಆಗಿವೆ. ಇವತ್ತು ಒಬ್ಬರೇ ಒಬ್ರು ಕೂಡ ಇವತ್ತು ಹಕ್ಕುಪತ್ರ ಕೊಟ್ಟಿಲ್ಲ. ಇದನ್ನ ಏನು ಒಟ್ಟು ಆ ಕ್ರಿಯಾ ಯೋಜನೆ ರೈತ
ಇಪ್ಪತ್ತೈದು ಮೇಲೆ ಏರದಂಗೆ ಅದನ್ನು ಡಿಪೆಂಡ್ ಹಾಕಿದೀವಿ ನಾವು ಅವ್ರಿಗೆ ಏರ್ಸ್ಬಾರ್ದು ಅಂತ ಹೇಳಿ. ಮತ್ತೆ ಏನು ಈಗ ನಗರ ಪ್ರದೇಶನೂ ಮನೆ ಕಟ್ಟಕ್ಕೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಮತ್ತೆ ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಎಸ್ ಸಿ 2 ಲಕ್ಷ ಬರುತ್ತೆ, ಒಟ್ಟು 3 ಲಕ್ಷದಷ್ಟೇ ಮೊತ್ತವನ್ನ ನಿಗದಿಪಡಿಸಿದ್ದಾರೆ. ಇದನ್ನು 6 ಲಕ್ಷಕ್ಕೆ ಹೆಚ್ಚಿಸಬೇಕು ಅಂತೇಳಿ ಒಂದು ಡಿಮ್ಯಾಂಡ್ ಹಾಕಿದ್ದೇವೆ. ಅದ್ರ ಜೊತೆಗೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 94 ಸಿ ದು ಕೇವಲ ಬರೀ ಸರ್ಕಾರದ ಏನು ಇದಾಗಿದೆ ಆದೇಶ ಆಗಿದೆ, ಕುಂಟಾ ಸಾಕ್ತಾ ಇದೆ ಎಲ್ಲೋ ಕೆಲವೆಡೆ. ಕುಂಟಾಟ ಒಂದು ಸಾಂಕೇತಿಕವಾದಂತಹ ಕೆಲಸ ನಡೀತಾ ಇದೆ ಇವತ್ತು ಪೂರ್ತ ಪ್ರಮಾಣದಲ್ಲಿ. ಅಲ್ಲಿ ಆಗಿರುವಂತಹ 1% ಕೂಡ ಸಿ ಸಿ ಅವ್ರಿಗೆ ಕುಪಾತ್ರ ಕೊಡುವಂತ ಕೆಲಸ ಆಗ್ತಾ ಇಲ್ಲ, ಅದನ್ನ ತ್ವರಿತಗತಿಯಲ್ಲಿ ಮುಗಿಸ್ಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ. ಅದ್ರ ಜೊತೆಗೆ ನೋಡಿ ಮೂಡದಲ್ಲಾಗ್ಲಿ ಎಲ್ಲೂ ಬಡವರಿಗೆ ವಸತಿಯನ್ನ ನಿವೇಶನ ಒದಗಿಸಲು ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಯೋಜನೆಗಳಿಲ್ಲ. ಹಾಗಾಗಿ ಖಾಸಗಿ ಬಡಾವಣೆಗಳನ್ನು ಮಾಡುವಾಗ ನಗರ ಪ್ರದೇಶದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 10% ಬಡವರಿಗೂ ಇದನ್ನ ನಿವೇಶನಗಳನ್ನ ಮೀಸಲಿರಿಸುವಂತೆ ಸರ್ಕಾರ ಪ್ರಯತ್ನ ಮಾಡಿದ್ದೀವಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಹಳ್ಳಿಗಳಿಗೆ ಬಡವರಿಗೆ ನಿವೇಶನ ಕೊಡೋ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಜಮೀನುಗಳನ್ನ ರಿಸರ್ವ್ ಮಾಡೋದಕ್ಕೆ ಆರ್ಡರ್ ಆಗಿ ಬಹಳ ದಿವಸ ಆಯಿತು. ಅದು ಅದು ಕುಂಟುತ್ತ ಸಾಕ್ತಾ ಇದೆ. ಮತ್ತೆ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಗುರುತಿಸಿರುವಂತಹ ಭೂಮಿನೂ ಕೂಡ ಐಡೆಂಟಿಫೈಡ್ ಗುರುತಿಸಿರುವ ಭೂಮಿ ಮತ್ತು ಅವೈಲೇಬಲ್ ಭೂಮಿ ಅಂತ ಹೇಳ್ತಾರೆ. ಈ ಕೊಡಕ್ಕೆ ಮಾಡುವಂತ ವ್ಯವಸ್ಥೆಯಲ್ಲಿ ತುಂಬಾ ನಿಧಾನಗತಿಯಲ್ಲಿ ಕೆಲಸ ನಡೀತಾ ಇದೆ. ಮತ್ತೆ ಅವೈಲೇಬಲ್ ಇರುವ ಲ್ಯಾಂಡ್ ಕೂಡ ಪಂಚಾಯತಿಗಳಲ್ಲಿ ಅಷ್ಟಾಂತರ ಕೆಲಸಗಳು ಕೂಡ ನಡೀತಾ ಇಲ್ಲ. ಏನು ಭೂಮಾಪನ ಇಲಾಖೆ ಮತ್ತೆ ತಾಲೂಕು ಆಡಳಿತದಿಂದ ನಿಧಾನಗತಿಯಲ್ಲಿ ಆಗ್ತಾ ಇದೆ. ದಯಮಾಡಿ ಇದಾಗ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಸರ್ ಒಂದು ನಮ್ಮ ಬುದ್ಧೂರು ಕಂಪನಿಯಲ್ಲಿ ವಿಶೇಷವಾಗಿ ನಾನು ಹೇಳ್ಬೇಕಂತ ಹೇಳಿದ್ರೆ, ಕಳೆದ 3 ವರ್ಷದಿಂದ ತಹಸೀಲ್ದಾರ್ ಬಂದು ನೋಡಿದಂಥ ಲ್ಯಾಂಡ್ಸ್ನ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಸೇರಿ ಕೃಷಿ ಚಟುವಟಿಕೆಗಳಿಗೆ ಬಳಕೆ ಮಾಡುವ ಅನುವು ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ದೂರು ಕೊಟ್ಟಿರುವಂಥ ದಾಖಲೆಗಳು ನಮ್ಮ ಹತ್ರ ಇದೆ. ಆದರೂ ಕೂಡ ಈಗ ಕೃಷಿ ಭೂಮಿ ಅಂತೇಳಿ ಅದನ್ನ ಬಡವರಿಂದ ತಪ್ಪಿಸುವಂತ ಕೆಲಸಗಳು ನಡೀತಾ ಇದೆ. ಇದರಿಂದ ನಮ್ಮ ಬುದ್ಧೂರು ವಿಶೇಷವಾಗಿ ಒಂದು ಮೂರೇ ಕುಟುಂಬಗಳು ನಾಳೆ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೆಹರು ಯುವ ಕೇಂದ್ರ, ಮಹಿಳಾ ಸರ್ಕಾರಿ ಕಾಲೇಜು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜಾಗೃತಿ ಯುವತಿ ಮತ್ತು ಮಹಿಳಾ ಮಂಡಳಿ ಇವರ ವತಿಯಿಂದ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ ಇವರ ವತಿಯಿಂದ ದಿವ್ಯಚೇತನ ಸ್ವಾಮಿ ವಿವೇಕಾನಂದರ 157ನೇ ಜನ್ಮದಿನದ ಅಂಗವಾಗಿ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಆಗುವ ಸಮಸ್ಯೆಯ ಬಗ್ಗೆ ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಕುರಿತು ಅರುಣೋದಯ ಕಲಾತಂಡ ಇವರ ವತಿಯಿಂದ ಕಿರುನಾಟಕ ಪ್ರದರ್ಶನವೂ ಏರ್ಪಟ್ಟಿತ್ತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಮಂಚೇಗೌಡ, ಡಾಕ್ಟರ್ ಎಂಎನ್ ಅನ್ನಪೂರ್ಣ ವಿ, ಡಾಕ್ಟರ್ ಜಿಎಂ ಪ್ರಕಾಶ್ ಉಪಸ್ಥಿತರಿದ್ದರು. ಬಹುಶಃ ಸರ್ಕಾರದ ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಇದು. ನಾವಿದು ಮೊಟ್ಟ ಮೊದಲಿಗೆ ಹೆಣ್ಣು ಮಕ್ಕಳಿಗಾಗಿ ಅಲ್ವಾ, ಮಹಿಳಾ ದಿನಾಚರಣೆ ಬೇರೆ ಇದೆ, ಅದರಲ್ಲಿ ನಾವು ಹೆಣ್ಣು ಮಕ್ಕಳಿಗಾಗಿ ಒಂದು ದಿನಾಚರಣೆಯನ್ನ ಮಾಡಿದ್ವಿ. ಬಹುಶಃ ಈ ದಿನಾಚರಣೆ 2008 ಪ್ರಾರಂಭ ಆಯಿತು ಅಂದರೆ ನಿಮ್ಗೆ ಅಚ್ಚರಿ ಆಗಿರ್ಬೋದು. ಸರ್ಕಾರದ ಕಾರ್ಯಕ್ರಮ ರಿಜಿಸ್ಟರ್ ಆಗಿರೋದು 2008. ಬಹುಶಃ ಇದರ ಮೇನ್ ಮೋಟೋ ಏನಾಗಿತ್ತು ಅಂತ ಹೇಳಿದ್ರೆ ಎಂಪವರ್ ವಿಮೆನ್ ಫಾರ್ ಎ ಬ್ರೈಟ್ ಫ್ಯೂಚರ್ ಅಂತ. ಬಹುಶಃ ಸಬಲೀಕರಣ ಆಗಬೇಕು ಮಹಿಳೆಯದು ನಾಳೆ ಅಂದರೆ ನಮ್ಮ ಭವಿಷ್ಯ ಚೆನ್ನಾಗಿ ಆಗಬೇಕಾದ್ರೆ ಮಹಿಳೆ ಸಬಲೀಕರಣ ಆಗಬೇಕು, ಸಬಲಳು ಆಗಬೇಕು ಅನ್ನೋಂಥದ್ದು ಉದ್ದೇಶ ಆಗಿತ್ತು. ಮತ್ತು ಅದರ ಒಂದು ವರ್ಡ್ ದಟ್ ಈಸ್ ಹೆಣ್ಮಕ್ಳು, ಅವ್ರಿಗೆ ಹೆಣ್ಮಕ್ಳನ್ನ ನಾವು ಹೆಣ್ಮಕ್ಳಿಗೆ ಬೆಲೆಯನ್ನು ಕೊಡಬೇಕು, ಜೊತೆಗೆ ಅವರಿಗೆ ಕಲಿಸ್ಬೇಕು, ಬೇಟಿ ಪಡಾವೋ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದು ಆಗಿತ್ತು. ಯಾಕೆಂದರೆ ವಿದ್ಯೆ ನಾಲೆಡ್ಜ್ ಇದೆಯಲ್ಲ, ನಾಲೆಡ್ಜ್ ಎಲ್ಲ ಥರದಲ್ಲೂ ಸಬಲೀಕರಣಕ್ಕೆ ಒಂದು ಅವಕಾಶನ ಕಲ್ಪಿಸ್ಕೊಡುತ್ತೆ ಅಂತ. ಅದರ ಒಂಚೂರು ವಾಸ್ತವಕ್ಕೆ ಬಂದ್ಬಿಡ್ತೀನಿ ಅಂತ ಅನಿಸುತ್ತೆ. ಬಹುಶಃ ಕೆಲವಾಗಿದೆಲ್ಲ ವೇದಿಕೆಯಿಂದ ಹೇಳಕ್ಕೆ ತುಂಬ ಸುಲಭ ಅಲ್ವಾ, ನಾವು ಎಜುಕೇಟೆಡ್ ಆದ ತಕ್ಷಣ ನಾವು ಸಬಲರಾಗ್ಬಿಡ್ತೀವಿ, ಈಗೆಲ್ಲ ವೇದಿಕೆಯಿಂದ ಹೇಳಕ್ಕೆ ತುಂಬ ಸುಲಭ ಅನ್ಸುತ್ತೆ ನನಗೆ. ಆದರೆ ಈಗಿನ ಸ್ಥಿತಿ ನೋಡಿದ್ರೆ ಈ ಸಬಲೀಕರಣ ಅಂತ ಇದೆಯಲ್ಲ, ಸಬಲೀಕರಣದ ಬಗ್ಗೆ ಮಾತಾಡಿ ಮಾತಾಡಿ ನಾವು ತಳೆದೋಗ್ಬಿಟ್ಟಿದ್ದೀವಿ ಅಂತ ನನಗೆ ಅನಿಸುತ್ತೆ. ಬಹುಶಃ ಮಹಿಳೆಯರನ್ನ ಸಪೋರ್ಟ್ ಮಾಡೋಂಥವ್ರು, ಮಹಿಳೆಯರನ್ನ ಪ್ರತಿನಿಧಿಸೋರು ಇವತ್ತು ಈಗಾಗಲೇ ದಣದೋಗ್ಬಿಟ್ಟಿದ್ದೀವಿ ಸಬಲೀಕರಣದ ಬಗ್ಗೆ ಮಾತಾಡಿ. ಅದಕ್ಕೆ ನನಗನ್ಸುತ್ತೆ ಈಗ ಪ್ರಸ್ತುತವಾಗಿರ್ತಕ್ಕಂಥ ಈ ಪ್ರೋಗ್ರಾಮ್ನಲ್ಲಿ ನಾವು ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ. ಬಹುಶಃ ಇದು ಕಾರ್ಯಕ್ರಮಕ್ಕೆ ಉಳಿದ್ರೆ ಸಾಲದು, ಇದು ಎಲ್ಲರಲ್ಲೂ ಆ ಜಾಗೃತಿ ಮೂಡಬೇಕು. ಬಹುಶಃ ಮಹಿಳೆ ಸಬಲೀಕರಣಲಾದ್ರೆ ಮಾತ್ರ ದೇಶದ ಏಳಿಗೆ ಸಾಧ್ಯ ಅಂತ ಅನ್ನೋದು. ಬಹುಶಃ ಈ ಮಾತ್ರ ಹೇಳ್ಬೇಕಾದ್ರೆ ನಾನು ಇನ್ನೂ ಒಂದು ವಿಷಯನ ಇಲ್ಲಿ ನೆನಪಿಸ್ಕೊಳ್ಬೇಕು ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ನಾವಿಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದೀವಿ ಅನ್ನೋಂಥ ಮಾತು.
ಬಹುಶಃ ನಾನು ನಿಮ್ಮಲ್ಲಿ ಒಬ್ಬಳಾಗಿ ಈ ಮಾತನ್ನು ಹೇಳಲಿಕ್ಕೆ ಪ್ರಯತ್ನ ಪಡಿಸ್ತಾ ಇದ್ದೀನಿ ಇದನ್ನು ಅಂತ ಅನ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅಂತ ಹೇಳುವಾಗ ನಾವು ಹೆಣ್ಣು ಮಕ್ಕಳ ನಡುವೆ ಇದ್ದೀವಿ ಅಲ್ವಾ? ಇದು ಪುರುಷರು ಮಹಿಳೆಯರನ್ನ ದೌರ್ಜನ್ಯ ಮಾಡ್ತಾರೆ ಅಂತನೋ ಅಥವಾ ಆತರ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಅನ್ಸುತ್ತೆ. ಮಹಿಳೆನೂ ಇದ್ದಾಳೆ ಇಲ್ಲಿ, ದೌರ್ಜನ್ಯ ಮಾಡೋದ್ರಲ್ಲಿ ಮಹಿಳೆನೂ ಇದ್ದಾಳೆ. ಆ ಭ್ರೂಣಾವಸ್ಥೆಯಲ್ಲಿ ಇರ್ತಕ್ಕಂಥ ಮಗುವಿನಿಂದ ಹಿಡಿದು ಕೊನೆಯವರೆಗೂ ಮಹಿಳೆ ಬೇರೆ ಬೇರೆ ಹಂತದಲ್ಲಿ ದೌರ್ಜನ್ಯಕ್ಕೊಳಗಾಗ್ತಿದ್ದಾಳೆ. ಒಂದು ಪಕ್ಷ ಹಾಗಾಗ್ತಿಲ್ಲ, ನಾವು ಈ ಯುಗದಲ್ಲಿ ಸಬಲೀಕರಣ ಹೊಂದ್ಬಿಟ್ಟಿದ್ದೀವಿ ಅಂತ ಏನಾದರೂ ನಾವು ಅಂದ್ಕೊಂಡ್ರೆ ನಾವು ನಿಜವಾಗಿಯೂ ಒಂದು ಮೂರ್ಖರ ಸ್ವರ್ಗದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ನೀವು ನೋಡ್ತಾ ಇದ್ದೀರಾ, ಈಗ ತಾನೇ ಮಾಹಿತಿಯಲ್ಲಿ ಹೇಳಿದ್ರು ಸಂಖ್ಯೆ ಅಲ್ವಾ ಕಡಿಮೆ ಆಗ್ತಾ ಬರ್ತಾ ಇದೆ ಮಹಿಳೆಯರ ಸಂಖ್ಯೆ ಅಂತನ್ನುವಂಥದ್ದು. ಇದು ಇಷ್ಟು ಸುಲಭವಾಗಿ ಹೇಳ್ಬಿಟ್ಟು ಬಿಟ್ಬಿಡುವಂಥ ವಿಷಯ ಅಲ್ಲ ಇದು. ಬಹುಶಃ ನಾಳೆ, ಯಾಕೆಂದ್ರೆ ನಮ್ಮ ದೇಶದ ಪ್ರಗತಿ ಅನ್ನೋದು ನೀವು ಅದನ್ನೇನಾದರೂ ಒಂದು ಎತ್ತಿನ ಗಾಡಿ ಅಂತ ಅಂದ್ಕೊಂಡ್ರೆ ಅದಕ್ಕಿರ್ತಕ್ಕಂಥ ಎರಡು ಚಕ್ರಗಳು, ನಾನು ಎತ್ತು ಅಂತಲೂ ಹೇಳ್ತಾ ಇಲ್ಲ, ಎರಡು ಚಕ್ರಗಳು, ಒಂದು ದೊಡ್ಡದಾಗ್ಬಿಟ್ಟು ಒಂದು ಚಿಕ್ಕದಾಗ್ಬಿಟ್ರೆ ಅದು ಮುಂದಕ್ಕೆ ಹೋಗೋಕ್ಕಾಗತ್ತಾ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಏನಾಗ್ಬೋದು ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳಿ. ನನಗನ್ಸುತ್ತೆ ಆದರೆ ಕುಂಠಿತ ಆಗುವಂಥ ಒಂದು ಏಳಿಗೆ ನಮಗೆ ಬೇಡ ಅನ್ನೋ ಕಾರಣಕ್ಕೆ ಸರ್ಕಾರ ಬರೀ ಪ್ರೋಗ್ರಾಮ್ಸ್ನ ತನ್ನ ಅಜೆಂಡಾದಲ್ಲಿ ಇಟ್ಕೊಳ್ಳದೆ ಅದರ ಅವೇರ್ನೆಸ್ನ ಎಲ್ಲರಲ್ಲೂ ಮೂಡಿಸ್ಬೇಕು, ಹೆಣ್ಮಕ್ಕಳಲ್ಲೂ ಗಂಡ್ಮಕ್ಕಳಲ್ಲೂ ಎಲ್ಲರಲ್ಲೂ ಅದರ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು. ಇದು ಹೀಗೆ ಹೋದರೆ ನಾವು ಅವನತಿ ಕಡೆ ಹೊರಟೋಗ್ತೀವಿ ಅನ್ನೋಂಥ ಜಾಗೃತಿಯನ್ನು ಮೂಡಿಸ್ಲಿಕ್ಕಾಗಿ ಈ ಕಾರ್ಯಕ್ರಮನ. ಸಮಿತಿ ಇವರ ವತಿಯಿಂದ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಭಾರತ ಸಂವಿಧಾನದ ಜಾತ್ಯತೀತ ತತ್ವಕ್ಕೆ ವಿರುದ್ಧವಾಗಿ ಮತ್ತು ಧರ್ಮ ತಾರತಮ್ಯದಿಂದ ಕೂಡಿರುವ ಹಾಗೂ ಪ್ರಸ್ತುತದಲ್ಲೂ ದಾಖಲೆಗಳನ್ನೇ ಹೊಂದಿರದ ಆದಿವಾಸಿ, ಬುಡಕಟ್ಟು, ಅಲೆಮಾರಿ ಸಮುದಾಯಗಳ ಭಾರತೀಯ ಮೂಲ ನಿವಾಸಿಗಳನ್ನು ವಿದೇಶಿ ನುಸುಳುಕೋರರೆಂದು ಕರೆಯುವ ಹುನ್ನಾರದ ಈ ಪೌರತ್ವ ತಿದ್ದುಪಡಿ ಕಾಯ್ದೆಯಾದ CAAಯನ್ನು ಕೂಡಲೇ ರದ್ದುಪಡಿಸಬೇಕು. ಭಾರತ ದೇಶದಲ್ಲಿನ ಪ್ರಸ್ತುತವಾಗಿ ಇರುವ ಆರ್ಥಿಕ ಹಿಂಜರಿತ, GDP ಕುಸಿತ, ಕೈಗಾರಿಕೆಗಳಿಗೆ ಸ್ಥಗಿತ, ನಿರುದ್ಯೋಗದ ಸಮಸ್ಯೆಗಳಿಗಿಂತ ಗಂಭೀರವಾದ ವಿಚಾರದ ಬಗ್ಗೆ ಗಮನಹರಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘದ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ, ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಮರಗಳಿಗ ಮತ್ತಿತರರು ಉಪಸ್ಥಿತರಿದ್ದರು. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಪೌರತ್ವ ಕಾಯ್ದೆ ಅಂಗೀಕರಿಸೋದ್ರ ಮೂಲಕ ಈ ದೇಶದಾದ್ಯಂತ ಪ್ರಕ್ಷುಬ್ಧ ವಾತಾವರಣವನ್ನು ಮತ್ತು ದೇಶವನ್ನು ವಿಭಜನೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಈ ಒಂದು ಪ್ರಕ್ರಿಯೆ ಏನಿದೆ, ಇದು ಈ ದೇಶದ ಬಹುಜನರ ವಿರೋಧಿಯಾದಂಥ ಕರಾಳ ಕಾನೂನು ಅಂತ ನಾನು ಅಭಿಪ್ರಾಯಪಡ್ತಾ ಇದ್ದೀನಿ. ಈ ಕಾರಣಕ್ಕಾಗಿ TS4 ಕರ್ನಾಟಕ, ಈ ದೇಶದ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಕಂಡು ತುಂಡವಾಗಿ ಖಂಡಿಸ್ತದೆ. ಇದು ದೇಶ ವಿಭಜನೆ ಅಲ್ಲದೇ ಸಂವಿಧಾನ ವಿರೋಧಿಯಾದಂಥ ಒಂದು ಕಾಯ್ದೆ ಆಗಿದೆ. ವಾಸ್ತವವಾಗಿ ಭಾರತದ ಸಂವಿಧಾನದಲ್ಲಿ ಜಾತಿ, ಧರ್ಮ, ಜನ್ಮಸ್ಥಳ, ಭಾಷೆ ಆಧಾರದ ಮೇಲೆ ಯಾವುದೇ ವ್ಯಕ್ತಿಯನ್ನು ತಾರತಮ್ಯದಿಂದ ನೋಡಬಾರದು ಅಂತಕ್ಕಂಥ ಸಂವಿಧಾನದ ಅನುಚ್ಛೇದ 15, 14, 21 ಧಿಕ್ಕರಿಸಿ ಸಂವಿಧಾನ ಬಾಹಿರವಾಗಿ ಇವತ್ತಿನ ಸಂಸತ್ತಿನಲ್ಲಿ ಇಂಥದೊಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಅಂಗೀಕಾರ ಆಗಿರೋದನ್ನು ಅತ್ಯಂತ ವಿಷಾದದಿಂದ ನಾವು ಇದನ್ನು ಧಿಕ್ಕರಿಸಬೇಕಾಗಿದೆ. ಬಂಧುಗಳೇ, ಮಾನ್ಯ ಪ್ರಧಾನಮಂತ್ರಿಯವರು ಮತ್ತು ಅಮಿತ್ ಶಾ ಅವರು ಈ ದೇಶದ ರಾಷ್ಟ್ರೀಯತೆ ಮತ್ತು ಪೌರತ್ವ ಮತ್ತು ಸ್ವಾಭಿಮಾನವನ್ನು ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ಬಂದಿದ್ದಾರೆ. ವಾಸ್ತವವಾಗಿ ಅವ್ರಿಗೇನಾದರೂ ಈ ದೇಶದಲ್ಲಿ ಪೌರತ್ವದ ಬಗ್ಗೆ ಮತ್ತು ಒಂದು ರಾಷ್ಟ್ರೀಯತೆ ಬಗ್ಗೆ ಏನಾದರೂ ಸಮೀಕ್ಷೆ ಮಾಡಬೇಕಾದ್ರೆ ಮೊದಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರ DNA ಪರೀಕ್ಷೆ ಮಾಡೋದ್ರ ಮೂಲಕ ಈ ಭಾರತದ ಮೂಲ ನಿವಾಸಿ ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ.
ಇವತ್ತು ಪೌರತ್ವ ಕಾಯ್ದೆ ದೇಶ ವಿಭಜನೆ ಮಾಡುವಂತ ಮತ್ತೆ ಜನವಿರೋಧಿಯಾದಂತ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕರಿಸಿರ್ತಕ್ಕಂಥ ಸಂಸದರ ಡಿಎನ್ಎ ಪರೀಕ್ಷೆ ಮಾಡಬೇಕಾಗಿದೆ. ಇದನ್ನ ಹೊರತಾಗಿ ಇವತ್ತು ದೇಶದ ಬಹುಜನರನ್ನ ಅಥವಾ ಆದಿವಾಸಿಗಳನ್ನ, ದಲಿತರನ್ನ, ಹಿಂದುಳಿದ ವರ್ಗಗಳನ್ನ, ಅಲ್ಪಸಂಖ್ಯಾತರನ್ನ, ಇವರು ದೇಶದ ನಿವಾಸಿಗಳಲ್ಲ ಅಂತಕ್ಕಂಥ ನುಸುಳುಕೋರರು ಅಂತಕ್ಕಂಥ ಕೆಟ್ಟ ಅಣಪಟ್ಟಿಯನ್ನು ಅಂಟಿಸೋ ದುರುದ್ದೇಶಪೂರಿತವಾಗಿ ಇವತ್ತು ನರೇಂದ್ರ ಮೋದಿಯವರು ಈ ಕಾಯ್ದೆಯನ್ನು ತಂದು ಇಡೀ ದೇಶದಲ್ಲಿ ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣಕ್ಕೆ ಕಾರಣ ಆಗಿದ್ದಾರೆ. ಇಂಥ ವ್ಯವಸ್ಥೆಯನ್ನು ನಾನು ಉಗ್ರವಾಗಿ DS4 ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಖಂಡನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಕೂಡಲೇ ಈ ಒಂದು ಕಾಯ್ದೆಯನ್ನು ವಾಪಸ್ ತಗೊಂಡು ಅವರು ಈಗಲೇ ಆರ್ಥಿಕ ಹಿಂಜರಿತ, ನಿರುದ್ಯೋಗ ಸಮಸ್ಯೆ, ಅಸ್ಪೃಶ್ಯತೆ, ವಿದ್ಯೆ ವಂಚಿತರಾಗಿರ್ತಕ್ಕಂಥ, ಉದ್ಯೋಗ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಯೋಚನೆ ಮಾಡೋದನ್ನು ಕಲ್ತ್ಕೋಬೇಕು. ಅದಿಲ್ಲದೆ ಇದ್ದರೆ ಅವರು ಅಧಿಕಾರವನ್ನು ಬಿಟ್ಟು ಕೆಳಗಿಳಿಬೇಕು. ಕಾಂಗ್ರೆಸ್ ಮಾಡಿದ ತಪ್ಪನ್ನು BJPಯು ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ BJP ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದಾವೆ. ಈ ದೇಶವನ್ನು 70 ವರ್ಷ ಆಳದಂಥ ಈ ಕಾಂಗ್ರೆಸ್ BJP ಈ ಜನತಾ ಪರಿವಾರಗಳು ಈ ದೇಶವನ್ನು ಅತ್ಯಂತ ಆತಂಕಕಾರಿ, ಗಂಡಾಂತರಕಾರಿ ತಳ್ತಾ ಇರೋದನ್ನು DS4 ಕರ್ನಾಟಕ ತೀವ್ರವಾಗಿ ಖಂಡಿಸ್ತದೆ. ಜನ ಇವತ್ತು ಜನಕ್ಕೆ ಪ್ರಧಾನಮಂತ್ರಿಯವರು ಎದುರುಕೊಂಡು ಇಡೀ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನು ಹತ್ತಿಕ್ತಾ ಇದ್ದಾರೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಪ್ರತಿಭಟನೆ ಮಾಡುವುದನ್ನು ಹತ್ತಿಕ್ತಾ ಇದೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಅನ್ನೋದನ್ನು ನಾವು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ರು ಸಹಿತ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಪ್ರತಿಭಟನೆ ಮಾಡುವುದನ್ನು ತಡೀತಾ ಇದ್ದಾರೆ. ಇದರರ್ಥ ಪ್ರಧಾನಮಂತ್ರಿಗಳು ಚಳುವಳಿಗೆ ಎದುರ್ತಾ ಇದ್ದಾರೆ, ಬೆಚ್ಚಿ ಮೂಲೆ ಸೇರಿದ್ದಾರೆ ಅಂತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ. ಈ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನು DS4 ಕರ್ನಾಟಕ ತೀವ್ರವಾಗಿ ಖಂಡಿಸ್ತದೆ. ಇದನ್ನು ವಾಪಸ್ ಪಡ್ಕೊಳ್ಬೇಕು. ಅಕಸ್ಮಾತ್ ಏನಾದರೂ ರಾಷ್ಟ್ರಪ್ರೇಮ, ರಾಷ್ಟ್ರೀಯತೆ ಮತ್ತು ಭಾರತೀಯ ಮೂಲದ ಬಗ್ಗೆ ಏನಾದರೂ ಅವರು ಪ್ರಶ್ನೆ ಮಾಡಬೇಕಾಗಿದ್ರೆ ಅವರು DNA ಪರೀಕ್ಷೆ ಪ್ರಕ್ರಿಯೆಯನ್ನು ಮಾಡಬೇಕು. DNA ಪ್ರಕ್ರಿಯೆ ಮಾಡಿದರೆ ನಾವು ಮಾನ್ಯ ಪ್ರಧಾನಮಂತ್ರಿಗಳನ್ನು ಸ್ವಾಗತಿಸ್ತೇವೆ. ಈ ದೇಶದ ಮೂಲ ನಿವಾಸಿ ಅಥವಾ ರಾಷ್ಟ್ರೀಯತೆಯನ್ನು ಪತ್ತೆ ಹಚ್ಚಬೇಕಾದ್ರೆ DNA ಪರೀಕ್ಷೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮೊದಲಿಗೆ ಮಾನ್ಯ ಪ್ರಧಾನಮಂತ್ರಿಗಳದ್ದು ಮತ್ತು ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವ್ರದ್ದು ಮೊದಲು DNA ಪರೀಕ್ಷೆ ಆಗಬೇಕು. ಆನಂತರ ಈ CAA ಕಾಯ್ದೆಗೆ ಬೆಂಬಲ ಕೊಟ್ಟಂಥ, ಅಂಗೀಕರಿಸಿದಂಥ ಸಂಸದರ DNA ಪರೀಕ್ಷೆ ಆಗಬೇಕು. ಆನಂತರ ಬೇಕಾದರೆ ಇಡೀ ರಾಷ್ಟ್ರದ ಜನತೆಯ ಒಂದು ರಾಷ್ಟ್ರೀಯ ಜನಗಣತಿ ಮತ್ತು ಅವರ ಸಿಟಿಜನ್ಶಿಪ್ ಬಗ್ಗೆ ಅವರು ಪರೀಕ್ಷೆ ಮಾಡಲಿಕ್ಕೆ ನಮ್ಮ ವಿರೋಧ ಏನಿಲ್ಲ. ಆದರೆ ಇದು ಇಡೀ ಮೂಲ ನಿವಾಸಿ ಜನರನ್ನ, ದಲಿತರ, ಹಿಂದುಳಿದ ವರ್ಗಗಳ, ಅಲ್ಪಸಂಖ್ಯಾತರ ಬದುಕನ್ನು ಮತ್ತು ಅವರ ಆತಂಕಕಾರಿ ಪರಿಸ್ಥಿತಿಯಲ್ಲಿ ಅವರ ಪೌರತ್ವವನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಮಸೂದೆ ಮತ್ತು ಕಾಯ್ದೆಯನ್ನು ನಾವು DS4 ಕರ್ನಾಟಕ ಅತ್ಯಂತ ತೀವ್ರವಾಗಿ ಖಂಡಿಸೋದ್ರ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ. ಈ ದೇಶದ ಸಂಸದರು, ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು, ನಿಮ್ಮ ಸಚಿವ ಸಂಪುಟ ಸದಸ್ಯರುಗಳ DNA ಪರೀಕ್ಷೆಗೆ ಮೊದಲು ಮಸೂದೆಯನ್ನು ಅಂಗೀಕರಿಸಿ ಅಂತೇಳಿ ನಾವು ಒತ್ತಾಯ ಮಾಡೋದ್ರ ಮೂಲಕ ಈ ಮನವಿ ಪತ್ರವನ್ನು ಅವರಿಗೆ ಕಳಿಸ್ಕೊಡ್ಬೇಕು. ನಮ್ಮ ಅತ್ಯಂತ ಪ್ರಮುಖವಾದ ಬೇಡಿಕೆ ಏನಂದರೆ ಈ ದೇಶದಲ್ಲಿ ಆರ್ಥಿಕ ಹಿಂಜರಿತ ಉಂಟಾಗಿದೆ, ನಿರುದ್ಯೋಗ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ, ಇಂಥದನ್ನು ನೀವು ಪರಿಹರಿಸ್ಬೇಕು ಮೊದಲು. ಮತ್ತು ಎಲ್ರಿಗೂ ಕೂಡ ಬದುಕು, ಅನ್ನ, ಜೀವನ, ಪೌಷ್ಟಿಕಾಂಶಗಳು, ವಿದ್ಯೆ, ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು. ಆ ಕಡೆ ಗಮನ ಇದ್ದೇನೆ. ಈ ಪ್ರಕ್ಷುಬ್ಧ ವಾತಾವರಣವನ್ನು ದೇಶದಲ್ಲಿ ನೀವು ನಿರ್ಮಾಣ ಮಾಡಿದ್ದೀರಿ. ಈ ಕಾಯ್ದೆಯನ್ನು ಈ ಕೂಡಲೇ ಹಿಂಪಡೆಯಬೇಕು ಅಂತೇಳಿ ನಾವು ಮನವಿ ಮಾಡೋದ್ರ ಮೂಲಕ ಈ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಮಧೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಪ್ರತಿಭಟನೆ ಜರುಗಿತು. ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಷೇರುದಾರರು ಅರ್ಹ ಮತದಾರರ ಪಟ್ಟಿ ಪರಿಶೀಲನೆಗಾಗಿ ಪ್ರತಿಭಟನೆ ನಡೆಸಿದರು. ಜನವರಿ 25ರಂದು ನಡೆಯಲಿರುವ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅರ್ಹರಲ್ಲದ ಮತದಾರರಿಗೆ ನಕಲಿ ರಶೀದಿ ನೀಡಿದ್ದಾರೆ, ತಕ್ಷಣ ಈ ಬಗ್ಗೆ ಪರಿಶೀಲಿಸಬೇಕೆಂದು ಪ್ರತಿಭಟನೆ ನಡೆಸಿದರು. ಕಾನೂನು ಉಲ್ಲಂಘನೆ ಮಾಡಿರೋ ಸೆಕ್ರೆಟರಿಗೆ, ನೀತಿ ಸಂಹಿತೆ ಉಲ್ಲಂಘನೆ ಮಾಡಿರೋ ಸೆಕ್ರೆಟರಿಗೆ, ಭ್ರಷ್ಟ ಸೆಕ್ರೆಟರಿಗೆ ಧಿಕ್ಕಾರ 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 ಧಿಕ್ಕಾರ.
ಇಪ್ಪತ್ತರ ಜನವರಿ 25ನೇ ತಾರೀಕು ಗೆದ್ದಿಗೆರೆ ಸೇವಾ ಸಹಕಾರ ಸಂಘ ನಡೆಯುವ ಚುನಾವಣೆಯಲ್ಲಿ ಸಾಲಗಾರರಾದ ಕ್ಷೇತ್ರಕ್ಕೆ ಸರ್ಕಾರದ ವತಿಯಿಂದ 500 ರೂಪಾಯಿ ಸಹಾಯಧನ ಸೇರ್ ಬಂದಿದೆ. ಆ ಸೇರ್ 2017ರಲ್ಲಿಯೇ ಲೆಡ್ಜರ್ಗೆ ಆ ಸೇರ್ದಾರನ ಎಂಟ್ರಿ ಮಾಡ್ಕೊಂಡವನೆ. ಅದರ ಪ್ರಿನ್ಸಿಪಲ್ ಅಮೌಂಟು 600 ರೂಪಾಯಿ. ಈಗ ನಿನ್ನೆ 23/1/2020 100 ರೂಪಾಯಿ ಡಿಫ್ರೆನ್ಸ್ ಅಮೌಂಟ ಸೇರ್ ಆಗ್ತಾಯಿದ್ದಾನೆ, ರಸೀತಿ ಆಗ್ತಾಯಿದ್ದಾನೆ. ಅಲ್ಲಿಗೆ ಈ ಸೇರು 600 ರೂಪಾಯಿ ಆಗಿದೆ, ಅದು ಸಂಪೂರ್ಣ ಸೇರು ಸದಸ್ಯತ್ವ ಆಗಿರಲ್ಲ. ಈ ಇದನ್ನು ಫ್ರಾಡ್ ಮಾಡಿ ಮತದಾರ ಪಟ್ಟಿ ಸೇರಿಸಿ ಜೊತೆಗೆ ಲೆಡ್ಜರ್ನಲ್ಲಿ ಈ ಮತದಾರರು ಯಾರು ಅನ್ನೋಕ್ಕೆ ಅವ್ರು ಕೋರ್ಟ್ ಇಲ್ಲ, ಸೈನ್ ಇಲ್ಲ, ಯಾವುದೇ ಥರದ ಐಡೆಂಟಿಫೈ ಇದಿಲ್ಲ. ಈಗ ನಿನ್ನೆ ಎಲ್ಲರಿಗೂ ಐಡೆಂಟಿ ಕಾರ್ಡ್ ಇಶ್ಯೂ ಮಾಡ್ಕೊಂಡು ಈ 1000 ರೂಪಾಯಿ ಕಟ್ಕೊಂಡು ಈಗ ಸೇರ ಫಿಲ್ ಮಾಡ್ತಾವನೆ. ಇದು ಎಷ್ಟು ಜನ ಬಂದಿದೆ ಸರ್ ಗೌರ್ಮೆಂಟಿಂದ? ಸರ್ 375 ಜನ ಬಂದಿದೆ. 375 ಜನಕ್ಕೂ ಹರಿತಾ ಇದ್ದಾರೆ ಈಗ? 375 ಜನಕ್ಕೂ ಹರಿತಾವನೆ. ಇದು ಸರ್ಕಾರಿ ಸೇರು SC ST ಮತ್ತೆ SC ST ಮತ್ತೆ ಈ ಅಕ್ಕಿ ಪಿಕ್ಕೆ ಜನಾಂಗ ಬರ್ತಾರಲ್ಲ ಅವ್ರಿಗೆ ಅದು ಕೊಡೋದು. ಇವನು ಜನರಲ್ಗೆ ಹಾಕೊಂಡವನು ಎಲ್ಲ ಸೇರ್ಗಳನ್ನ. 60% ಜನ ಸೇರ್ಗಳ ಜನರಲ್ನವ್ರಿಗೆ ಹಾಕೊಂಡು ಅದು ಬೇಕಾದಂಥವ್ರಿಗೆ ಹಾಕಿ ಒಂದು ಗುಂಪಿನ ಪರ ಸೆಕ್ರೆಟರಿ ಆದವನು ಕೆಲಸ ಮಾಡ್ತಾವ್ರು. ರಾಜೇಶ್ ಅಂತ ಏನಾಗ್ಬೇಕು ಸರ್? KD ರಾಜೇಶ್ ಅಂತ ಅವ್ರು ಏನಾಗ್ಬೇಕು ಏನಾಗ್ಬೇಕು ಅಂತ. ಈಗ ಮತದಾರ ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರಿರುವಂತಹ ಮತದಾರರನ್ನ ತೆಗೆದಾಕಿ ಮುಕ್ತವಾದ ಚುನಾವಣೆ ನಡೆಸಬೇಕು ಅಂತ ನಾವು ಕೇಳ್ಕೊತೇವೆ. ನೀವು DR ಮೊರೆ ಹೋಗಿದ್ರ? ಹೋಗಿದ್ದೀವಿ, ಅದಕ್ಕೆ ಅರ್ಜಿನೂ ಕೊಟ್ಟಿದ್ದೀವಿ. ಏನು ಹೇಳಿದ್ರು ಅವರು? ನಮ್ಮ ಇಲಾಖೆ ವತಿಯಿಂದ ಕಳಿಸಿ ತನಿಖೆ ಮಾಡಿಸಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಅವ್ರು ಯಾರು ಬಂದಿಲ್ಲ ಇಲ್ಲಿ. ನಿಮ್ಮ ಹೆಸರು ಸರ್? GD ಚಂದ್ರಶೇಖರ್, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ. ಸರ್ವಚೇತನ ಅಭಿವೃದ್ಧಿ ಸಂಸ್ಥೆಯು ರೈತರ ಆರ್ಥಿಕ ಸುಧಾರಣೆಗಾಗಿ ಹಾಗೂ ಪರಿಸರ ಸುಸ್ಥಿರತೆಗಾಗಿ ಅರಣ್ಯ ಕೃಷಿ ಎಂಬ ಅಭಿಯಾನದ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಸರ್ವಚೇತನ ಅಭಿವೃದ್ಧಿ ಸಂಸ್ಥೆಯ ರೈತರು ಆರ್ಥಿಕ ಸುಧಾರಣೆಗಾಗಿ ಹಾಗೂ ಪರಿಸರ ಸುಸ್ಥಿರತೆಗಾಗಿ ಅರಣ್ಯ ಕೃಷಿ ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ಸಂಸ್ಥೆಯು ಕೆಲಸ ಮಾಡುತ್ತಿದ್ದು, ಸಂಸ್ಥೆಯಲ್ಲಿ ನೋಂದಣಿಯಾದ ರೈತರಿಗೆ ಅರಣ್ಯ ಸಸಿಗಳಾದ ತೇಗ, ಸಿಲ್ವರ್, ಗಂಧ, ತುರುಬೇವು, ಬುರುಗು, ಇನ್ನು ಮುಂತಾದ ಅರಣ್ಯ ಸಸಿಗಳನ್ನು ನೀಡಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಮಾರ್ಚ್ ಅರ್ಜಿ ಸಲ್ಲಿಸಬೇಕು. ರೈತರು ಈ ಕಾರ್ಯಕ್ರಮದ ಉಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸರ್ವ ಚೇತನ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ KC ಕೃಷ್ಣೇಗೌಡರು ಹಾಜರಿದ್ದರು. ನಾವು ಜಿಲ್ಲಾದ್ಯಂತ ರೈತರ ನೋಂದಣಿ ಅಭಿಯಾನವನ್ನು ಕೈಗೊಂಡಿದ್ದೇವೆ. ದಯವಿಟ್ಟು ನನ್ನ ಪತ್ರಕರ್ತ ಮಿತ್ರರಿಗೂ ಕೂಡ ನಾನು ಹೇಳೋದಿಷ್ಟೇ, ನಿಮ್ಮ ಮನೆ ಮುಂದಾಗಡೆ ಒಂದು ಪಾರ್ಕಿಂಗ್ ಜಾಗ ಅಂತ ಬಿಟ್ಕೊಂಡಿದ್ರೆ ಏನಾದರೂ ಸೋಗಿಡ ನೆಟ್ಕೊಡುತ್ತೆ? ಸೋಗಿಡಕ್ಕೆ ಯಾವುದೇ ಥರದ ಬಾಧೆ ಕೊಡುವಂತೆ ಬೆಳೀತಕ್ಕಂಥವು ಗಂಧ, ರಕ್ತಚಂದನ 10 ಗಿಡ ಹಾಕಿಸಿ ಸಾಕು. ನೀವು ಬ್ಯಾಂಕಲ್ಲಿ ನೀವು 10 ಲಕ್ಷ ಡಿಪಾಸಿಟ್ ಇಟ್ಟಂಗೆ, ಆದರೆ ಆ ಸೈಟನ್ನ ಹಾಗೆ ಖಾಲಿ ಕೊಡಬೇಡಿ. ಸೋಗಿಡಕ್ಕೋಸ್ಕರವೇ ಮಿಸ್ತಿರ್ಬೇಡಿ. ನೀವು ಕೂಡ ನಡಿ, ರೈತರಿಗೂ ಪ್ರಚಾರ ಮಾಡಿ, 10 ದಿನಕ್ಕೊಂದ್ಸಲ ಇದನ್ನ ರಿಪೀಟ್ ಮಾಡಿ. ನೀವು 1 ಗಿಡ ನೆಟ್ಟಿ ಬೆಳೆಸ್ಕೊಡೋದಕ್ಕೆ ರೈತರಿಗೆ 1 ವರ್ಷಕ್ಕೆ 30 ರೂಪಾಯಿಗಳನ್ನ ಪ್ರೋತ್ಸಾಹವಾಗಿ ಕೂಡ ಕೊಡುತ್ತೆ. ಅವರು ಆ ಗಿಡವನ್ನು ತಗೊಳ್ಬೇಕಾದ್ರೆ ಒಂದು ರಾಯಗಿಟ್ಟಿ ಅಂತ 1 ರೂಪಾಯಿ ಕೊಟ್ಟು ತಗೊಂಡು ನೀಡುವಂಥದ್ದು. 1 ಗಿಡಕ್ಕೆ ಅವರು ಬದುಕುಳಿಸ್ಕೊಂಡಂಥ ಗಿಡಕ್ಕೆ 1 ವರ್ಷಕ್ಕೆ 30 ರೂಪಾಯಿ, ನನಗೆ 3 ವರ್ಷ ಕೊಡುವಂಥದ್ದು ಅರಣ್ಯ ಇಲಾಖೆ. ಅರಣ್ಯ ಇಲಾಖೆ ಜೊತೆಗೂಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಆ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ. ದಯವಿಟ್ಟು ಜಿಲ್ಲೆಯ ಎಲ್ಲ ರೈತರು ಕೂಡ ನೆಟ್ಟಿ ಬೆಳೆಸ್ಕೊಳ್ಳೋದ್ರಿಂದ ರೈತರ ಆರ್ಥಿಕ ಸುಧಾರಣೆ ಜೊತೆಗೆ ಒಂದು ಪರಿಸರ ಸುಸ್ಥಿರತೆಯೂ ಕೂಡ ಉಂಟಾಗುತ್ತೆ. ಹಾಗಾಗಿ ಆ ಪರಿಸರ ಸುಸ್ಥಿರತೆಯಿಂದ ಹಲವಾರು ಕೋಟ್ಯಾಂತರ ಹಕ್ಕಿಗಳು, ಪ್ರಾಣಿಗಳು, ಅವಕ್ಕೆಲ್ಲ ಆಹಾರ ಕೂಡ ಆಗುತ್ತೆ. ಇಂಥ ಒಂದು ಗ್ರೌಂಡ್ ವಾಟರ್ ಸ್ಟೋರೇಜ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಇಂಥ ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಈ ಒಂದು ಸೇವೆಯನ್ನು ಮಾಡಲೇಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಸಂಸ್ಥೆಗೆ ನಿಮ್ಗೆ ಸಾಕಿಸ್ಬೇಕು. 10 ದಿನಕ್ಕೊಂದು ಸಲ ಇದನ್ನು ರಿಪೀಟ್ ಮಾಡಿ, ನ್ಯೂಸಲ್ಲಿ
ರೈತರಿಗೆ ಟೆಲಿಫೋನ್ ಮಾಡಿ ಅವರು ಅರ್ಜಿ ತಗೊಂಡು ಇಲಾಖೆಗೆ ಏನು ಎತ್ತ ಹಾಕಬೇಕಾಗಿಲ್ಲ. ನಮಗೆ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು, ವಾಟ್ಸಪ್ಪಲ್ಲಿ ಅದರ ಸಂಪೂರ್ಣ ವಿವರ ಯಾವ ಥರ ಸಲ್ಲಿಸ್ಬೇಕು ಯಾವ ಥರ ಕೊಡಬೇಕು ಅಂತೇಳಿ ನಾವು ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ ರೈತರಿಗೆ. ಯಾಕೆಂದರೆ ಎಲ್ಲ ರೈತರು ಒಬ್ಬೊಬ್ಬ ರೈತರು ಮನೆ ಬಾಗಿಲಿಗೂ ಒಬ್ಬೊಬ್ಬರನ್ನ ಕಳಿಸಿದ್ರೆ ನಮಗೆ ಸರ್ಕಾರ ಏನು ಕೊಡೋದಿಲ್ಲ. ನಮ್ಮ ಸಂಸ್ಥೆಯಿಂದ ಸಾಕಷ್ಟು ದುಡ್ಡು ಬೇಕಾಗುತ್ತೆ. ಒಬ್ಬೊಬ್ಬರಿಗೆ ಇವತ್ತೊಬ್ಬ ಕೆಲಸ ಮಾಡಬೇಕು ಅಂದರೆ 8,000 ರೂಪಾಯಿ ಸಂಬಳ ಬೇಕು ಅಂದರೆ ಅವನು ಅದ್ರ ಬದಲಿಗೆ ನಾವು ಇವತ್ತು ಏನು ಇಂಟರ್ನೆಟ್ಟು ಮತ್ತು ನಮ್ಮ ಕಂಪ್ಯೂಟ್ರು ಇಂಟರ್ನೆಟ್ಟು ಇವೆಲ್ಲ ಮಾಹಿತಿ ತಂತ್ರಜ್ಞಾನ ಡೆವಲಪ್ಮೆಂಟ್ ಆಗಿದೆ, ಇದನ್ನು ಬಳಸ್ಕೊಂಡು ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಆಗಬೇಕಾಗಿದೆ. ಆ ಒಂದು ಕೆಲಸ ಆಗಬೇಕಾದ್ರೆ ನಿಮ್ಮೆಲ್ಲರೂ ಸಹಕಾರ ಅತ್ಯಗತ್ಯ ಅಂತ ನಾನು ಕೇಳ್ತಾ ಈ ನನ್ನ ಎರಡು ಮಾತು ನಾನು ಮುಗಿಸ್ತೇನೆ. ಇದು 2025ಕ್ಕೆ ಇಡೀ ಮಂಡ್ಯ ಜಿಲ್ಲೆ ಯಾವುದು ಖಾಲಿ ಇರಬಾರ್ದು, ಎಲ್ಲವೂ ಕೂಡ ಹಸಿರುಮಯವಾಗಿರಬೇಕು ಅಂತಂದ್ರೆ ನಮ್ಮ ಒಂದು ಅಭಿಪ್ರಾಯ. ಅದ್ರ ಜೊತೆಗೆ ಎಲ್ಲ ಅದು ಹಸಿರುಮಯವಾಗಿದ್ರೆ ನಮ್ಮ ಜೀವನ ಹಸಿರಾಗಿರುತ್ತೆ, ಆರ್ಥಿಕ ಸ್ಥಿತಿ ಡೆವಲಪ್ಮೆಂಟ್ ಆಗುತ್ತೆ, ವಾಟರ್ ಒಂದು ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ ಆಗುತ್ತೆ, ಹಕ್ಷಿ ಪಕ್ಷಿಗಳಿಗೆ ಆಹಾರ ಆಗುತ್ತೆ, ಎಲ್ಲವೂ ಕೂಡ ಸುಸ್ಥಿರವಾಗಿ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಒಂದು ಬುನಾದಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರುಗಳನ್ನು ಸರ್ಕಾರಿ ನೌಕರರುಗಳನ್ನಾಗಿ ಪರಿಗಣಿಸುವಂತೆ ಒತ್ತಾಯಿಸಿ ಪತ್ರಿಕಾಗೋಷ್ಠಿ ನಡೆಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರುಗಳನ್ನು ಸರ್ಕಾರಿ ನೌಕರರುಗಳನ್ನಾಗಿ ಪರಿಗಣಿಸುವಂತೆ ಒತ್ತಾಯಿಸಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಮೂಲಕ ದಿನಾಂಕ 11/2/2020 ಎಲ್ಲ ವಿಭಾಗಗಳಲ್ಲಿ ಧರಣಿ, ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಮೂಲಕ ಮಾನ್ಯ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ನಂಜುಂಡಯ್ಯ, ಪ್ರಧಾನ ಕಾರ್ಯದರ್ಶಿ ಎಂಎಸ್ ಸುಧೀರ್, ಕಾರ್ಮಿಕ ಮುಖಂಡ ಚಂದ್ರಶೇಖರ್, ತಾಳಶಾಸನ ಮೋಹನ ಉಪಸ್ಥಿತರಿದ್ದರು. ಜಿಲ್ಲಾ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರ ಸಂಘದ ವತಿಯಿಂದ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಅರಿವು ಕಾರ್ಯಕ್ರಮ ಜರುಗಿತು. ಪ್ರಸೂತಿ ಶ್ರೀರೋಗದ ಸಂಘದ ಕಾರ್ಯದರ್ಶಿಯಾಗಿದ್ದೀನಿ. ನಾವು ಈ ದಿನ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಕಾರ್ಯಕ್ರಮವನ್ನು ಕಲಾಭವನದಲ್ಲಿ ನಡೆಸಿಕೊಂಡಿದ್ವಿ. ಉದ್ಘಾಟನೆಗೆ ಡಾಕ್ಟರ್ ಮಂಜೇಗೌಡರು ಬಂದಿದ್ದರು. ಆಮೇಲೆ ಡಿ ಸಿ ಅವರು ಇವಾಗ ಬರ್ತಾರೆ ಸಮಾರಂಭಕ್ಕೆ, ಅವರು ಆಶೀರ್ವಾದ ತಿಳಿಸಿದ್ದಾರೆ. ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಮಸ್ಯೆಗಳು ಇರ್ತವೆ. ಅದನ್ನು ನಾವು ಮುಕ್ತವಾಗಿ ಹೆಣ್ಮಕ್ಳುಗಳು ಮುಂದೆ ಬಂದು ಸಮಾಜದಲ್ಲಿ ಯಾವ ರೀತಿ ಅಂತಾರೆ, ಅದಕ್ಕೋಸ್ಕರ ನಾವು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳನ್ನ ಗುರುತಿಸಿ 8ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಇರುವ ಎಲ್ಲ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೂ ಈ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ವಿ. ಇದರಲ್ಲಿ ನಾವು ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಡಾಕ್ಟರ್ ಅನಿಲ್ ಆನಂದ್ ಅವರು ಮಾತಾಡಿದರು. ಆಮೇಲೆ ಅವರ ಋತುಚಕ್ರಗಳಲ್ಲಿ ಮುಟ್ಟಿನ ಸಮಸ್ಯೆಗಳು ಅವ್ರಿಗೆ ಯಾವ ರೀತಿ ಅಂತ, ಆಮೇಲೆ ಪಿ ಸಿ ಓ ಎಸ್ಸು, ಆಮೇಲೆ ಅವರು ಇವಾಗ ಮಕ್ಕಳಲ್ಲಿ ಅಂದರೆ ಅವರು ದಪ್ಪ ಆಗೋದು, ಬೊಜ್ಜು ಬೆಳೆಯೋದು, ಆಮೇಲೆ ಸಕ್ಕರೆ ರೋಗ, ಹೈಪರ್ ಟೆನ್ಷನ್ ಅಂಥ ಕಾಯಿಲೆಗಳು ಬರ್ತವೆ, ಆಮೇಲೆ ಮುಟ್ಟಿನ ತೊಂದರೆಗಳಾಗ್ತವೆ. ಅದನ್ನು ಅವರು ಡೈರೆಕ್ಟ್ ಅವರು ಬಂದು ಹೇಳ್ಕೊಳ್ಳೋದಿಲ್ಲ ಮುಕ್ತವಾಗಿ. ಅದಕ್ಕೋಸ್ಕರ ಈ ಅರಿವು ಕಾರ್ಯಕ್ರಮದ ಮುಖಾಂತರ ನಾವು ಮೆನ್ಸ್ಟ್ರಲ್ ಹೈಜೀನು ಮುಟ್ಟಾದ ಸಮಯದಲ್ಲಿ ಅವರು ಯಾವ ರೀತಿ ಇದನ್ನು ತೊಗೋಬೇಕು, ಕೇರ್ ತೊಗೋಬೇಕು, ಅದ್ರ ಬಗ್ಗೆ ಅವರು ಇದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀವಿ. ಆಮೇಲೆ ಬೇಗ 19 ವರ್ಷಕ್ಕಿಂತ ಮೊದಲನೇ ಮದುವೆ ಆದರೆ ಅದರಿಂದ ಮದುವೆಯಿಂದ ಆಗುವ ಪರಿಣಾಮಗಳೇನು, ಯಾವ ರೀತಿ ಅವರು ಮಾನಸಿಕವಾಗಿ ಸಾಮಾಜಿಕವಾಗಿ ನೋವನ್ನು ಹೆಣ್ಣು ಮಕ್ಕಳು ಅನುಭವಿಸ್ತಾರೆ ಅದನ್ನು ಅಂತ ಈ ಕಾರ್ಯಕ್ರಮ ಇದನ್ನು ನಾವೀಗ ಶುರು ಮಾಡಿದ್ದೀವಿ. ಜಿಲ್ಲೆಯ ಪ್ರತಿಯೊಂದು ಶಾಲೆಗೂ ತಲುಪಿಸಿ ಅದನ್ನು ನಾವು ಅದನ್ನು ಅವ್ರನ್ನ ಎಲ್ಲರನ್ನೂ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಸಾಧ್ಯವಾಗಿ ಏನೇನು ಸಮಸ್ಯೆಗಳಿದೆ ಅದು ಸಾಧ್ಯವಾದ ಮಟ್ಟಕ್ಕೆ ಕಮ್ಮಿ ಮಾಡಬೇಕು ಅಂತ ಗುರಿನ ಇಟ್ಕೊಂಡಿದ್ದೀವಿ. ಅದಕ್ಕೆ ತಮ್ಮ ಸಹಕಾರ ನಮಗೂ ಸಹ ಬೇಕು. ನೀವು ಇದನ್ನು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಶಾಲೆಗಳಿಗೂ ತಲುಪಿಸಿದರೆ ನಮಗೂ ನಮ್ಮ ಸಂಘ ನಿಮಗೆ ಚಿರಋಣಿಯಾಗಿದೆ.